ತುಮಕೂರಿನಲ್ಲಿ ಎಂ ಜಿ ರಸ್ತೆಯಲ್ಲಿ ಮಾರು ವೇಷದಲ್ಲಿ ಕಾವಿಧಾರಿಗಳಾಗಿ ಬಂದಂಥವರು ದಿಢೀರಂತೆ ಕಳ್ಳತನ ಮಾಡಿದ್ದಾರೆ. ಹಾಡು ಹಗಲೇ ನಡೆದಿರುವಂತಹ ದರೋಡೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಬಹಳ ಬೆಚ್ಚಿಬೀಳುವಂತಹ ಘಟನೆ ಇದು. ಯಾಕೆ ಅಂತಂದ್ರೆ ಯಾವುದೋ ರಾತ್ರಿನೋ ಅಥವಾ ಕಬ್ಬಣ ಮೀಟಿ ಶಟರ್ ಮೀಟಿ ನಡೆದಿರುವಂತಹ ಘಟನೆ ಅಲ್ಲ. ತುಮಕೂರಿನ ಎಂ ಜಿ ರಸ್ತೆ ಇವತ್ತು ಶನಿವಾರ, ನಾಳೆ ಭಾನುವಾರ ವೀಕೆಂಡು. ಆದರೆ ವೀಕೆಂಡ್ ದಿನ ಸಾಕಷ್ಟು ಜನ ಇರ್ತಾರೆ ಪರ್ಚೇಸಿಂಗ್ಗೆ, ಹಬ್ಬ ಹರಿದಿನಕ್ಕೆ, ಜೊತೆಗೆ ಬರ್ತಾ ಇರುವಂತಹ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕಷ್ಟು ಖರೀದಿ ಮಾಡೋದಕ್ಕೆ ಜನ ಓಡಾಡ್ತಾ ಇದ್ದಾರೆ. ಆದರೆ ಅಂತಹ ಸಂದರ್ಭದಲ್ಲೇ ನಡೆದಿರುವಂತಹ ಘಟನೆ ಇದು, ಬೆಚ್ಚಿಬೀಳಿಸುವಂತಹ ಘಟನೆ. ಹಾಡು ಹಗಲೇ ಜನ ನಿಬಿಡ ಪ್ರದೇಶದಲ್ಲಿ ಎಂ ಜಿ ರೋಡ್ನಲ್ಲಿ ನಡೆದಿರುವಂತಹ ಘಟನೆ. ಕಾವಿ ವೇಷಧಾರಿಯಾಗಿ ಬಂದಂತಹ ಕಳ್ಳ ಮಾಡಿರುವಂತಹ ಕರಾಮತ್ತನ್ನು ನೋಡ್ತಾ ಇದ್ದೀರಿ. ತುಮಕೂರಿನ ಎಂ ಜಿ ರಸ್ತೆಯ ಮಲ್ನಾಡ್ ಕುಮಾರ್ ಅವರ ಸ್ಟುಡಿಯೋದಲ್ಲಿ ಆದಂತಹ ಘಟನೆ ಇದು. ಈ ಗಮನಿಸಿ, ಅಲ್ಲಿ ಮೂರ್ನಾಲ್ಕು ಜನ ಸುತ್ತ ಓಡಾಡ್ತಾ ಇದ್ರನ್ನ, ಒಬ್ಬೊಬ್ಬರು ಒಂದೊಂದು ಅಂಗಡಿ ಕಡೆ ಬರ್ತಾ ಇದ್ದಾರೆ. ಇವ್ರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಸ್ಟುಡಿಯೋದವರು. ಯಾಕೆಂದರೆ ಇಲ್ಲೇ ನಡೆದಿರುವಂಥ ಘಟನೆ ಅದು. ಈ ದೃಶ್ಯನ ಗಮನಿಸಿ, ಒಂದು ಬಟ್ಟೆ ಅಂಗಡಿ, ಒಂದು ಗಾರ್ಮೆಂಟ್ ಅದು, ಎಂ ಜಿ ರಸ್ತೆ ತುಮಕೂರಿನಲ್ಲಿ. ಅಲ್ಲಿಗೆ ಭೇಟಿ ಕೊಡ್ತಾರೆ, ಅದಾದ ನಂತರ ಹೊರಗಡೆ ಬರ್ತಾರೆ. ಒಳಗಡೆ ವಿಷಲ್ಸ್ಗೂ ಕೂಡ ಇದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೂ ಕೂಡ ಮಾತನಾಡ್ಸೋಣ. ಸ್ಟುಡಿಯೋ ಕುಮಾರ್ ಮತ್ತು ಅವರ ತಮ್ಮ ಚಂದ್ರು ಅಂತ ಅವ್ರ ತಲೆ ಮೇಲೆ ಕೈ ಇಡ್ತಾರೆ. ವಾಪಸ್ ಅವ್ರಿಗೆ ನೆನಪಿಗೆ ಬಂದಾಗ ಕೈನಲ್ಲಿರುವಂಥ ಉಂಗುರ ಇರೋದಿಲ್ಲ. ಇದು ನಡೆದಿರುವಂಥ ಘಟನೆ, ತಲೆ ಮೇಲೆ ಕೈ ಇಟ್ಟು ಉಂಗುರ ಎಗರಿಸಿರುವಂಥ ಅಸಾಮಿಗಳು ಇವರು. ಸೊ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು. ಇಂತಹ ಘಟನೆಗಳು ಆಗಾಗ ಮರುಕಳಿಸ್ತಾವೆ. ಇವರು ಯಾರೂ ಕೂಡ ನಮ್ಮ ರಾಜ್ಯದವರಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಅವ್ರು ನೋಡಿದ್ರೆ ಅವರ ವೇಷಭೂಷಣ ನಾಗಾ ಸಾಧುಗಳ ಹಾಗೆ ಕಾಣಿಸ್ತಾ ಇರೋರು, ಅವ್ರು ನಿಜಕ್ಕೂ ಅವರೋ ಅಲ್ವೋ ಗೊತ್ತಿಲ್ಲ. ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಹಾಗೆ ಮಾರು ವೇಷ ಹಾಕ್ಕೊಂಡು ಯಾಕೆ ಮಾಡಿರಬಾರದು, ಈ ಅನುಮಾನಗಳು ಇದೀಗ ಸಾರ್ವಜನಿಕರನ್ನು ಕಾಡ್ತಾ ಇದೆ. ತುಮಕೂರಿನ ಎಂ ಜಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ನಾಡ್ ಕುಮಾರ್ ಅವರ ಸ್ಟುಡಿಯೋದಲ್ಲಿ ನಡೆದಿರುವಂಥ ಘಟನೆ ಮಾತನಾಡ್ಸೋಣ. ಅವ್ರನ್ನು ಕೂಡ ಮಲ್ನಾಡ್ ಕುಮಾರ್ ಫೋನಾಗಿ ಸಿಗ್ತಾರೆ ನಮಗೆ. ತುಮಕೂರಿನಲ್ಲಿ ನಡೆದಿರುವಂತಹ ಇದು ಇನ್ಸಿಡೆಂಟು, ಘಟನೆ ನಡೆದಿರೋದು ಎಲ್ಲ ಕೂಡ ಗಮನಿಸಬಹುದು. 12ನೇ ತಾರೀಕು 8ನೇ ತಿಂಗಳು ಇವತ್ತೇ 12:30 ಸಂದರ್ಭದಲ್ಲಿ ನಡೆದಿರೋ ಘಟನೆ ಇದು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಮಾರುವೇಷದಲ್ಲಿ ಬಂದಂತಹ ಅಪರಿಚಿತ ವ್ಯಕ್ತಿ ಬಹಳ ಈಸಿಯಾಗಿ ಮನೆ ಒಳಗೋ ಅಥವಾ ಅಂಗಡಿ ಒಳಗೋ ಇನ್ನೊಂದು ಕಡೆನೋ ಬಂದುಬಿಡ್ತಾರೆ ಈಸಿಯಾಗಿ, ಭಿಕ್ಷೆ ಬೇಡುವ ನೆಪದಲ್ಲಿ. ಅಂತ ಮಾಮೂಲಿ ಭಿಕ್ಷುಕರಾದರೆ ಅವ್ರನ್ನ ಅಲ್ಲಿಂದನೇ ಕಳಿಸ್ಬಿಡ್ತಾರೆ ಮುಂದೆ ಹೋಗಪ್ಪ ಅಂತ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬಂದರೆ ಈ ಥರ ಎಮೋಷನಲ್ಲಾಗಿ ಜನ ಅವ್ರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳೋದು ಬೇಗ, ಇವ್ರ ಹತ್ರ ಏನೋ ಶಕ್ತಿ ಇದೆ ಅಂತ ಗಮನಿಸಿ ನೀವು ಅದನ್ನು. ಜಸ್ಟ್ ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಬಿಫೋರ್ ವಿಡಿಯೋದಲ್ಲೂ ಕೂಡ ವಿಷುಯಲ್ಸಲ್ಲೂ ಕೂಡ ಗಮನಿಸ್ಬೋದು. ಅಂಗಡಿಯ ಹೊರಗಡೆ ಇರುವಂತಹ CCTV ಕ್ಯಾಮ್ರಾದಲ್ಲಿ ದೃಶ್ಯ ಸರಿಯಾಗಿರುವಂಥದ್ದು. ಇದು ಅಂಗಡಿ ಒಳಗಡೆ ಬಂದಮೇಲೆ ಒಬ್ಬರ ಹತ್ರ ಅಲ್ಲಿಂದನೇ ಇಸ್ಕೊಂಡು ಹೋಗ್ತಾರೆ. ಅವರ ಸ್ಟುಡಿಯೋಗೆ ಬಂದಮೇಲೆ ಆಗಿರುವಂಥ ಘಟನೆ. ಅದಾದಮೇಲೆ ಯಾರು ವಿಷುಯಲ್ಸಿಗೆ ಬಂದಿದೆ, ಎಲ್ಲಿಗೆ ಸಿಕ್ಕಿದ್ದಾರೆ ಅವರು, ಅದನ್ನು ವಿಷುಯಲ್ಸನ್ನು ತೆಗೆದುಕೊಂಡಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂಥ ಘಟನೆ ಇದು, ಕೆಲವೇ ನಿಮಿಷಗಳ ಹಿಂದಷ್ಟೇ ನಡೆದಿರುವಂಥದ್ದು. ಮಧ್ಯಾಹ್ನ 12:30 ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ನೋಡಿ. ಅಷ್ಟೊಂದು ಜನ ಇದ್ದಾರೆ, ಆದರೂ ಅವ್ರಿಗೆ ಯಾರಿಗೂ ಕೂಡ ಪರಿವೇ ಇಲ್ಲದ ಹಾಗೆ ಅವ್ರು ಓಡಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು
ಕಳ್ಳತನವನ್ನು ಇಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಎಸ್, ಯಾರು ಉಂಗುರ ಕಳ್ಕೊಂಡ್ರು? ಮಲ್ನಾಡ್ ಕುಮಾರ್ ಸ್ಟುಡಿಯೋದ ಮಾಲೀಕ ಮಲ್ನಾಡ್ ಕುಮಾರ್ ಅವರ ಸಹೋದರ ಚಂದ್ರು ದೂರವಾಣಿ ಸಂಪರ್ಕದಲ್ಲಿ ಇದ್ರೆ. ಚಂದ್ರು ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನಾಯ್ತು ಘಟನೆ ಇವತ್ತು? ಸರ್, ಎರಡು ಜನ ಸಾಧುಗಳು ಬಂದಿದ್ರು ನಮ್ ಶಾಪ್ಗೆ. ನಾನು ಬಂದ ತಕ್ಷಣ 20 ರೂಪಾಯಿ ದುಡ್ಡು ಕೊಟ್ಟೆ. ಆಮೇಲೆ ನೀರು ಕುಡಿ ಅಂದ್ರು, ನೀರು ಕೊಟ್ಟೆ. ಆಮೇಲೆ ಬಟ್ಟೆ ಶೂ ಆಗಿದೆ, ಊಟಕ್ಕೆ ಹೋಗ್ಬೇಕು ಅಂದ್ರು. ಹಿಂದಿಯಲ್ಲಿ ಮಾತಾಡಿದ್ರು ಅವರು. ಸರಿ, ನಾನು ಊಟಕ್ಕೆ ತಂದಿದ್ದೆ ಎರಡು ಬಾಳೆಹಣ್ಣು ಇತ್ತು, ಎರಡು ಬಾಳೆಹಣ್ಣು ಇಬ್ಬರಿಗೆ ಒಂದೊಂದು ಕೊಟ್ಟೆ. ಅನಂತರ ನನಗೆ ಒಂದು ರುದ್ರಾಕ್ಷಿ ಕೊಟ್ಟರು. ಈಗ ರುದ್ರಾಕ್ಷಿ ಇಟ್ಟರು. ಆ ಟೈಮಲ್ಲಿ ಬಿಚ್ಕೊಂಡಿದ್ದಾರೆ ಅವರು, ಹೆಂಗ್ ಬಿಚ್ಕೊಂಡ್ರು ಅಂತ ಗೊತ್ತಿಲ್ಲ. ರುದ್ರಾಕ್ಷಿ ಕೊಟ್ಬಿಟ್ಟು ನನ್ನನ್ನ ಕ್ಯಾಶ್ ಚೇರ್ ಮೇಲೆ ಕೂತ್ಕೊಳಕ್ ಹೇಳಿದ್ರು, ಕೂತ್ಕೊಂಡೆ. ಅದಷ್ಟೇ ಗೊತ್ತು. ಆಮೇಲೆ ಒಂದು 30 ಸೆಕೆಂಡ್ಸ್ ಆಫ್ಟರ್ ಕೈ ನೋಡ್ಕೊಂತೀನಿ ಇಲ್ಲ. ಏನ್ ಮಾಡಿದ್ರು ಕುರ್ಚಿ ಮೇಲೆ ಕುಂಡಿಸಿದಾಗ ನಿಮ್ಗೆ ಏನಾದ್ರು ಏನ್ ಮಾಡಿದ್ರು ಅವರು? ಇಲ್ಲ, ಕುರ್ಚಿ ಮೇಲೆ ಕುಂಡಿಸಿದಾಗ ಏನು ಮಾಡಿಲ್ಲ. ಸಾಮಾನ್ಯವಾಗಿ ನಾವು ಸಾಧು ಸಂತರು ಅಂದ್ರೆ ಗೌರವಿಸೋದಲ್ವ. ನಾನು ಅವರು ನನ್ನ ಕೈ ಮುಟ್ಟಿದ್ರು, ನಾನು ನಮಸ್ಕಾರ ಮಾಡಿದೆ. ಆ ಕೈ ಮುಟ್ಟಿದಾಗ ಅವ್ರು ತಗೊಂಡಿದ್ದಾರೆ. ನಿಮಗೆ ಗೊತ್ತಾಗ್ಲಿಲ್ಲ ಆಗ? ಇಲ್ಲ 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 ಗೊತ್ತಿಲ್ಲ. ಅದೇ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವಾಗ ಅವ್ರು ಹೇಳಿದ್ರು, ಅವ್ರು ಹಿಪ್ನಾಟಿಸಮ್ ಮಾಡಿರ್ತಾರ ಅವರು. ಅವರು ಫುಲ್ ವೈರ್ಲೆಸ್ ಮೆಸೇಜ್ ಕೊಟ್ಟು ಎಲ್ಲಾ ಕಡೆ ಇದ್ ಮಾಡಿದಾರೆ. ಈಗಷ್ಟೇ ಯಾವ್ದೋ ಒಂದು 5 ಜನದ ಟೀಮ್ ಬಂದಿತ್ತು, ಅದನ್ನ ವೆರಿಫಿಕೇಶನ್ ಮಾಡಕ್ ಕರ್ತಿದ್ರು. ಅಲ್ಲಿ ಹೋದೆ, ಅವ್ರು ಆಗಿರ್ಲಿಲ್ಲ ಅವರು. ಈಗ ನಾನು ಸಂತ ಸಮಾವೇಶದಲ್ಲೇ ಕಾರ್ಯಕ್ರಮದಲ್ಲಿ ಇದ್ದೀನಿ. ಅಲ್ಲ, ಈಗ ಈ ತರ ಘಟನೆ ಆಯ್ತಲ್ಲ ಹೇಳಿ ಸರ್, ಇವತ್ತು ತಾನೇ ಆಗಿರೋದು ಇದು ಘಟನೆ? ಇದು ಹೌದು ಸರ್, 12:30 ಅಲ್ವಾ, ಅಲ್ಲೇ ಸಿ ಸಿ ಫುಟೇಜ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಅಂದ್ರೆ ಇವರೇ ನಿಮ್ಮ ಸ್ಟುಡಿಯೋಗೂ ಇವರೇ ಬಂದಿದ್ದಂತದ್ದು? ಹೌದು ಹೌದು ಹೌದು. ಗುರ್ತಿಡಿತೀರಿ ನೀವು ಹಾಗಾದ್ರೆ ಅವ್ರನ್ನ ಬೇಕಾದ್ರೆ? 100%. ಓಕೆ, ಎಷ್ಟು ಜನ ಇದ್ರು ಅವರು ಚಂದ್ರು? ಸರ್, ನಮ್ಮ ಇದಕ್ಕೆ ಬಂದಾಗ 2 ಜನ ಇದ್ರು. ಅವ್ರದ್ದೊಂದು 3-4 ಜನ ಟೀಮ್ ಇದೆ ಅಂತೇಳಿ ನನಗೆ ಇನ್ಫಾರ್ಮೇಶನ್. ಅಲ್ಲ, ಸಿ ಸಿ ಟಿ ವಿ ಫುಟೇಜ್ ಅಲ್ಲೇ ಕಾಣುತ್ತೆ 3 ಜನ ಆ ಕಡೆ ಓಡಾಡ್ತಿರ್ತಾರೆ. ಸೊ ಒಬ್ರು ಒಂದು ಗಾರ್ಮೆಂಟ್ ಒಳಗಡೆ ಬಂದಿದ್ದಾರೆ ಅವರು. ನಮ್ ಶಾಪಿಗೆ 2 ಜನ ಬಂದಿದ್ರು. ನಮ್ದು ಅಪ್ಸ್ಟೇರ್ ಇದೆ, ಮೇಲ್ಗಡೆ ಇದೆ, ಅಲ್ಲಿ ಕಾಣ್ತಾ ಇದೆ ಸ್ಟುಡಿಯೋ ಅಂತ. ಅಲ್ಲಿ ಒಂದ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಲೈನ್ ಅಲ್ಲಿ ಅಲ್ಲಿಗೆ ಹತ್ತಿರ್ತಾರೆ. ಇಬ್ರು ಹೆಣ್ಮಕ್ಳು ಹತ್ತಿರ್ತಾರೆ, ಅದಕ್ಕೆ ಮುಂಚೆ ಅವ್ರು ಹತ್ತಿರ್ತಾರೆ. ಎಷ್ಟ್ ಜನ ಇದ್ರಿ ನೀವು ಆ ಟೈಮಲ್ಲಿ ಸ್ಟುಡಿಯೋದಲ್ಲಿ? ಒಬ್ಬರೇ ಇದ್ರಿ? ಓಕೆ ಓಕೆ. ಏನು ಹೇಳಿ, ಹಿಂದಿನಲ್ಲಿ ಮಾತಾಡ್ತಾ ಇದ್ರಿ, ಏನು ಹೇಳಿದ್ರು ನಿಮ್ಗೆ ಅವರು? ಏನೇನೋ ಹೇಳ್ತಾ ಇದ್ರು, ಅಲ್ಪ ಸ್ವಲ್ಪ ಗೊತ್ತಾಗೋದು ಮಾತಾಡ್ದೆ. ಅದೇ ಅವರು ಊಟದ ಕೇಳಿದ್ರು, ಬಾಳೆಹಣ್ಣು ಕೊಟ್ಟೆ, ನೀರು ಕೇಳಿದ್ರು, ಪಾನಿ ಕೇಳಿದ್ರು, ನೀರು ಕೊಟ್ಟಿದ್ದೀನಿ. 20 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಆ ಉಂಗ್ರ ಹೆಂಗ್ ಇಟ್ಕೊಂಡ್ರು ಗೊತ್ತಿಲ್ಲ. ಅಲ್ಲ, ನೀವು ಪಾನಿ ಕೊಟ್ರಿ, ನಿಮ್ಗೆ ನೀರು ಕೊಡಿಸಿದ್ರಲ್ಲ ಅವ್ರಿಗ. ಏನ್ ಮಾಡಕ್ಕಲ್ಲ ಸರ್, ನಾ ಈಗ ನಮ್ದು ಕೆಟ್ಟವರಿಲ್ಲ ಅಂತಾರೆ. ನಾವು ಸಾಧು ಸಂತರು ಅಂದ್ರೆ ನಾವು ಗೌರವಿಸೋ ಜನ. ಈ ತರ ಆದಾಗ ಒಳ್ಳೆಯವ್ರಿಗೂ ನಾವು ಒಳ್ಳೆ ರೀತಿಲಿ ಭಾವಿಸಕ್ ಆಗಲ್ಲ. ಈಗ ಅಷ್ಟೆಲ್ಲ ಆದ್ರೂ ಕೂಡ ನಾನು ಸಾಧು ಸಂತರ ಕಾರ್ಯಕ್ರಮದಲ್ಲಿ ಇದ್ದೀನಿ. ಓಕೆ ಓಕೆ. ನಮಗಿರೋದು ಯಾರೋ ಮಾಡ್ತಾರೆ ಕಿಡಿಗೇಡಿಗಳು ಅಂತ ಎಲ್ರು ಹಂಗೆ ನೋಡಕ್ ಆಗಲ್ಲ ಅಲ್ವಾ? ಅಲ್ಲಲ್ಲ, ನೋಡಕ್ ಆಗಲ್ಲ. ಬಟ್ ಈ ತರ ಆದಾಗ ನಾವು ಅನ್ಕೊಳ್ಳೇಬೇಕಾಗತ್ತೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಾ ಚಂದ್ರು? ಸರ್, ಅವ್ರ ಕಂಪ್ಲೇಂಟ್ ಅವ್ರೇನು ರಿಜಿಸ್ಟರ್ ಮಾಡಿಲ್ಲ, ಬರ್ಕೊಂಡಿದ್ದಾರೆ. SI ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಎಲ್ಲಾ ಕಡೆ ವೈರ್ಲೆಸ್ ಮೆಸೇಜ್ ಕೊಟ್ಟು ವಾಟ್ಸ್ಆಪ್ ಮೆಸೇಜ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ದಾರೆ. ಯಾವ್ದೋ ಒಂದು ವೆಹಿಕಲ್ ಬಂತು ಅಂತೇಳಿ, ಸ್ಕಾರ್ಪಿಯೋ ಗಾಡಿ ಬಂದಿತ್ತು, ಒಂದು 5-6 ಜನ ಸಾಧು ಸಂತಗಳಿದ್ರು. ಅವ್ರನ್ನ ವೆರಿಫಿಕೇಶನ್ ಮಾಡಕ್ ಕರೆದಿದ್ರು ಅವರಲ್ಲ ಅಂತ ಹೇಳ್ಬಿಟ್ಟು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಓಕೆ. ಸೊ ಈಗ ಈ ತರ ಘಟನೆ, ಯಾಕಂದ್ರೆ ನಿಮ್ಮ ಅಂಗಡಿಗೆ ಬಂದ ಮೇಲೆ, ನಿಮ್ಮ ಅಂಗಡಿಯಲ್ಲಿ ಅದ ರೀತಿ ಕಳ್ಳತನ ಆಗಿದ ಮೇಲೆ ಬೇರೆ ಬೇರೆ ಕಡೆನೂ ಅವ್ರು ಹೋಗಿದ್ದಾರೆ? ಬೇರೆ ಬೇರೆ ಕಡೆನೂ ಅವ್ರು ಹೋಗಿದಾರಲ್ವಾ? ಇಲ್ಲ ಇಲ್ಲ, ನಮ್ಮ ಅಂಗಡಿ ಇಂದ ಹೊರಟವರು ಇಮಿಡಿಯೇಟ್ ಆಗಿ ಆಟೋ ಹೊತ್ಕೊಂಡು ಹೊರಟೋಗಿದೆ. ಓಕೆ ಓಕೆ. ಮತ್ತೆ ಈ ಫುಟೇಜಸ್ ಯಾರದು? ಈ ಪಕ್ಕದ ಅಂಗಡಿ ತಾನೇ ನಿಮ್ಮ ನಿಮ್ಮ ಸ್ಟುಡಿಯೋ ಕೆಳಗಡೆ ಇದೆ ಅನ್ಸುತ್ತೆ? ನಮ್ಮ ಬಿಲ್ಡಿಂಗ್ ಇದೆ. ನಿಮ್ಮ ಬಿಲ್ಡಿಂಗ್ ಇದೆ? ಹೌದು, ನಮ್ಮ ಕೆಳಗಡೆ, ನಮ್ಮ ಶಾಪ್ ಕೆಳಗಡೆ ಇರೋ ಅಂಗಡಿ. ಅಂದ್ರೆ ಇದಾದ್ಮೇಲೆ ಹೊರಟೋಗಿದಾರೆ ಅಲ್ಲಿಂದ? ಹೌದು ಹೌದು. ನೀವು ನಿಮ್ಗೆ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಉಂಗುರ ಕಳ್ಕೊಂಡಿದೀವಿ ಅಂತ? 30 ಸೆಕೆಂಡ್ 40 ಸೆಕೆಂಡ್.
ಓಕೆ ಓಕೆ, ಈಗ ಕಂಪ್ಲೇಂಟ್ ಅಂತೂ ಕೊಟ್ಟಿಲ್ಲ. ಸೊ ಆಮೇಲೆ ಅಂದ್ರೆ ಹುಡುಕಿದ್ರ ಅವ್ರನ್ನ ಹಿಂದೆ ಹೋಗಿ ಏನಾದ್ರೂ ಹಿಂಬಾಲಿಸಿ ಹುಡುಕುವಂತ ಪ್ರಯತ್ನ ಏನಾದ್ರು ಮಾಡಿದ್ರ? ನಾವು ನಾಲ್ಕೈದು ಬೈಕಲ್ಲಿ ಎಲ್ಲ ಸುತ್ತ ಸರೌಂಡಿಂಗ್ ಎಲ್ಲ ಇದು ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿ ಪಿ ಸಿ ನಿಂತಿದ್ರು, ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ. ನಮಗೆ ವೈಸಳ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ವೈಸಳ ಬಂತು. ನಾನು ಎಸ್ ಎನ್ ಎಲ್ ಆಫೀಸ್ ಹತ್ರ ಇರುವಾಗ ಫೋನ್ ಮಾಡಿದ್ರು. ಆಮೇಲೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಿ ಅಂದ್ರು ಅಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್. ಅಲ್ಲಿಗೆ ಹೋಗಿದ್ದೆ ಅಷ್ಟೊತ್ತಿಗೆ ಅವರು ವಯಸ್ಸಲ್ಲಾದ್ರೆ ಫೋನ್ ಮಾಡಿದ್ರು, ಬನ್ನಿ ಚೆಕ್ ಮಾಡೋಣ ಅಂದ್ರು. ಅಲ್ಲಿಗೆ ಹೋದೆ, ಅವರೆಲ್ಲ ಇದು ಮಾಡ್ಕೊಂಡು ಫೋಟೋ ಎಲ್ಲ ಹೊಡ್ಕೊಂಡ್ರು. ಅಷ್ಟೊತ್ತಿಗೆ ಮತ್ತೆ ಸ್ಟೇಷನ್ ಹತ್ರ ಹೋದೆ, ಅವ್ರು ಇಮಿಡಿಯೇಟ್ ಆಗಿ ಬರೋದಲ್ವಾ ಅಂದ್ರು. ಸರ್ ಇಲ್ಲ ಹಿಂಗ ಹಿಂಗ ಆಯ್ತು ಅಂದ್ರೆ ಓಕೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಎಷ್ಟು ಇದು ಮಾಡಿ. ಅಲ್ಲಿ ಯಾರಿಗೂ ಡೌಟ್ ಬರ್ಲಿಲ್ವಾ ಅವ್ರು ಬಂದಾಗ ಅಂತ? ಅವ್ರು ಬಂದಾಗ ಡೌಟ್ ಬಂದಿಲ್ಲ, ಹೋದಾಗ ನಾನು ಈ ತರ ಆದಾಗಲೇ ಎಲ್ರಿಗೂ ಡೌಟ್ ಬಂದು ನಮ್ಮ ಬಿಲ್ಡಿಂಗ್ ಅವರೆಲ್ಲ ಓಡಾಡೋದು. ಎಷ್ಟು ಬೆಲೆ ಬಾಳೋದು ಚಂದ್ರ ಉಂಗ್ರ? ಸರ್ ಒಂದು 10 ಗ್ರಾಮ್ ಇತ್ತು. 10 ಗ್ರಾಮ್ ಎಷ್ಟಾಗುತ್ತೆ ಇವಾಗಿನ ರೇಟಿಗೆ? ಎಷ್ಟಾಗುತ್ತೆ ಅದು ಗೊತ್ತಿಲ್ಲ ಸರ್, ಜಾಸ್ತಿ ಇಲ್ಲ. ಓಕೆ, ಸೊ ಈಗ ಈ ಘಟನೆ ಆಗಿದೆ, ಏನನ್ಸುತ್ತೆ ನಿಮ್ಗೆ ಇವಾಗ? ಎಚ್ಚರ ಇರಬೇಕು, ಬೇರೆಯವ್ರಿಗೆ ಹೇಳಬೇಕು ಅನ್ಸುತ್ತಾ? ಸರ್ ನಾನು ಎಚ್ಚರ ಇರಬೇಕು, ಬೇರೆಯವ್ರಿಗೆ ಹೇಳಬೇಕು ಅಂತಾನೆ ಇನ್ಫಾರ್ಮ್ ಮಾಡಿರೋದು. ಈಗ ನಂದು ಒಬ್ಬೊಂದು ಹೋಗೋದು ಮುಖ್ಯ ಅಲ್ಲ, ನಂತರ ಬೇರೆ ಯಾರಿಗೂ ನಂದು ಆದ್ರೆ ಚಿಕ್ಕದು, ಹೆಂಗಿರು ಮಕ್ಳದಾದ್ರೆ ದೊಡ್ಡದಿರುತ್ತೆ, ಜೀವನ ಕಾಣೆ ಆಗ್ದಂಗ್ ಆಗ್ಬಿಟ್ರೆ ಏನ್ ಮಾಡೋದು? ಅಲ್ಲ ಇನ್ನೂ ಒಂದು ಅಂತಂದ್ರೆ ಅಪಾಯ ಏನು ಆಗಿಲ್ವಲ್ಲ ಮುಖ್ಯ ಅದು. ಇಲ್ಲ ಸರ್, ನಾನು ಹೇಳ್ತಿರೋದು ಅದನ್ನೇ, ಅಪಾಯ ಸೆಕೆಂಡ್. ಈಗ ನಾನೇ ನಾನ್ ಜೆಂಟ್ಸ್ ಆಗಿದೆ ಏನ ಮಾಡಿದ್ರು, ಈಗ ಲೇಡೀಸ್ ಮೇಲೆ ಯಾರು ಮನೆಗಳಿಗೆ ಹೋಗಿ ಇದ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರು. ಓಕೆ ಓಕೆ, ಥ್ಯಾಂಕ್ ಯು. ಆಗಿರೋದು ಬೇರೆಯವ್ರಿಗೆ ಆಗ್ಬಾರ್ದು. ಓಕೆ, ಅಲ್ಲ ನೀವು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಬಹುದಲ್ಲ, ನೀವು ಒಂದು ಆರೋಪ ಮಾಡಿ ಒಂದು ಈ ತರದ ಫುಟೇಜಸ್ ಎಲ್ಲ ಇದೆ ಹೀಗಾಗಿದೆ ಅಂತ ಒಂದು ನೇರ ಒಂದು ಕಂಪ್ಲೇಂಟ್ ಕೊಡಬಹುದು ನೀವು? ಅಲ್ಲ ನಾನು ಹೋಗಿ ಅಲ್ಲಿ ನನ್ನ ಹೆಸರು ಎಲ್ಲ ಬರ್ಸ್ಕೊಂಡಿದ್ದಾರೆ, ಅವ್ರೇನ್ ನಾನಂದ್ರೆ ಕಂಪ್ಲೇಂಟ್ ತಗೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ನನಗೆ ಮುಚ್ಚೇಲಿಕ್ಕೆ ಪತ್ರ ಏನ್ ಬರ್ಕೊಟ್ಟಿಲ್ಲ, ಅವ್ರ ಎಂಟ್ರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಹೇಳ್ಬೋದು. ಓಕೆ, ನಿಮ್ ಸಹೋದರ ಏನ್ ಹೇಳ್ತಾರೆ ಇದಕ್ಕೆ ಅಂತ? ಏನ್ ಹೇಳ್ತಾರೆ ಸರ್? ಆಗಿರೋದು ಆಗೋಯ್ತು, ಮುಂದೆ ಸೇಫ್ ಆಗಿರ್ಬೇಕಷ್ಟೇ. ರೈಟ್, ಥ್ಯಾಂಕ್ ಯು ಚಂದ್ರು ಕರೆ ಮಾಡಿದ್ದಕ್ಕೆ. ಜೊತೆಗೆ ಈ ವಿಚಾರದಲ್ಲಿ ನೀವು ಪಬ್ಲಿಕ್ಗೆ ಗೊತ್ತಾಗ್ಲಿ ಅಂತ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಎಸ್ ಚಂದ್ರು ಮಾತಾಡಿದ್ದು ಕೇಳಿಸ್ಕೊಂಡ್ರಿ. ಏನು ಮಾಡೋಕ್ಕಾಗಲ್ಲ, ಆಗ್ಬಿಟ್ಟಿದೆ, ಬಟ್ ಎಚ್ಚರಿಕೆಯಿಂದಿರಬೇಕು ಬೇರೆಯವರು. ತುಮಕೂರಿನಲ್ಲಿ ನಡೆದಿರೋದು ಈಗ 3:40, ಈಗ 2 ಅವರ್ ಹಿಂದೆ ನಡೆದಿರುವಂಥ ಘಟನೆ ಇದು. 12:45 ಒಂದು ಗಂಟೆ ಸಮಯದ ಒಳಗಡೆ 5-10 ನಿಮಿಷದ ಅವಧಿನಲ್ಲಿ ಅಂಗಡಿಗೆ ಬಂದರು, ಅವ್ರಿಗೆ ನೀರು ಕೇಳ್ತಾರೆ, ನೀರು ಕೊಟ್ಟರು, ನೀರು ಕುಡಿದಾದ್ಮೇಲೆ ತಲೆ ಮೇಲೆ ಒಂದ್ಸತಿ ಕೈ ಇಡ್ತಾರೆ ಆಶೀರ್ವಾದ ಮಾಡೋರು ಹಾಗೆ. ಆಮೇಲೆ ಹಾಗೆ ಉಂಗುರನ ಗೊತ್ತೇ ಇಲ್ಲ ಅಂತ ಅವ್ರಿಗೆ, ಆ ರೀತಿಯಾಗಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಬೇರೆಯವ್ರನ್ನ ಕೇಳ್ತಾರೆ ಹಿಪ್ನೋಟಿಸಮ್ ಮಾಡಿದ್ದಾರೆ ನಿಮಗೆ ಅಂತ ಅಂದ್ರಂತೆ. ಸೊ ಅಂತೆ ಕಂತೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಹುಷಾರಾಗಿರೋದು ಇದರಿಂದ ಬಹಳಷ್ಟು ಕಲಿಬೇಕಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ತುಮಕೂರಿನ ನಾಗರಿಕರು ಯಾರದೇ ಆಗಲಿ, ಈ ಸ್ಟೋರಿ ಯಾರು ನೋಡ್ತಾ ಇದ್ದೀರಿ, ಯಾರೇ ಆಗಲಿ ಎಚ್ಚರಿಕೆಯಿಂದ ಇರುವಂತಹದ್ದು. ಅಪರಿಚಿತರು ಬಂದಾಗ ಮನೆ ಹತ್ರನೋ ಮಕ್ಕಳು ಆಟಾಡ್ತಾ ಇರ್ತಾರೆ, ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಟಿರ್ತೀರಿ, ಮೊಬೈಲ್ ಕಿಟಕಿ ಪಕ್ಕನೇ ಇಟ್ಟಿರ್ತೀರಿ ಚಾರ್ಜ್ ಹಾಕಿ ಅಥವಾ ಮಾತಾಡ್ತಾ ಇರ್ತೀರಿ, ಮೊಬೈಲ್ನಲ್ಲಿ ಮುಳುಗಿ ಹೋಗಿದರೆ ಯಾರು ಏನು ಏನಾದರೂ ಗೊತ್ತಾಗೋದಿಲ್ಲ, ಆ ಥರದ ಪರಿಸ್ಥಿತಿ ನೀವು ತಂದ್ಕೊಂಡಿರ್ತೀರಿ, ಏನು ಬೇಕಾದರೂ ಆಗಬಹುದು. ನೋಡಿ, ಹಾಡು ಹಗಲೇ ನಡೆದಿರುವಂಥ ಘಟನೆ ಅವ್ರಿಗೆ ಗೊತ್ತೇ ಆಗಿಲ್ಲ. ಬಹುಶಃ ಈ ಹಗಲು ವೇಷಧಾರಿಗಳು, ಈ ಥರದವರು, ಮಾರು ವೇಷದಲ್ಲಿರೋರು ನಿಮ್ಮ ಮುಂದೆ ಬಂದರೂ ಬರಬಹುದು. ಯಾವುದಕ್ಕೂ ಎಚ್ಚರಿಕೆಯಾಗಿರಿ.
ಎಸ್, ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ರಾಹುಲ್ ಕುಮಾರ್ ಶಾಹಪುರ್ವಾಡ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕರ್ನಾಟಕ ಟಿವಿಯಿಂದ ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್, ತುಮಕೂರಿನ ಎಂ ಜಿ ರಸ್ತೆಯಲ್ಲಿ 1 ಗಂಟೆ ಸಮಯದಲ್ಲಿ 12:30 ಇವತ್ತು ಮಧ್ಯಾಹ್ನ ಒಂದು ಘಟನೆ ನಡೆದಿದೆ. ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಅವ್ರ ಮುಖ ರೆಕಾರ್ಡ್ ಆಗಿದೆ. ಸೊ ಅಲ್ಲಿ ಸ್ಟುಡಿಯೋ, ಒಂದು ಕುಮಾರ್ ಸ್ಟುಡಿಯೋ ಅಂತ. ಸೊ ಅಲ್ಲಿಗೆ ಬಂದವ್ರು ನೀರು ಕೇಳ್ತಾರೆ, ಈ ಕಾವಿಧಾರಿಗಳ ವೇಷದಲ್ಲಿದ್ದಾರೆ. ಅವ್ರ ಮೇಲ್ನೋಟಕ್ಕೆ ಕಾಣೋದಂಥದ್ದು ಒಂಥರ ಈ ನಾಗಸಾಧುಗಳ ಥರ ಕಾಣ್ತಾ ಇದ್ದಾರೆ. ಸೊ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ತಲೆ ಮೇಲೇನೋ ಕೈ ಇಟ್ಟರು. ಈಗಷ್ಟೇ ಅವ್ರು ಮಾತನಾಡಿದ್ರು ಏನಾಯಿತು ಅಂತ. ಒಂದು 10 ಗ್ರಾಮಿಂದ ಉಂಗುರ ಅವ್ರ ಕೈನಲ್ಲಿದ್ದನ್ನು ಅಚಾನಕ್ಕಾಗಿ ತೆಗೆದುಕೊಂಡು ಹೋಗಿದ್ದಾರೆ, ವಾಪಸ್ ಹುಡುಕಿದ್ದಾರೆ, ಸಿಕ್ಕಿಲ್ಲ ಅವರು. ಈ ಥರದ ಈ ಘಟನೆ ನಡೆದಿದೆ, ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್? ಯಾವ ರೀತಿಯಾಗಿ ಟ್ರೇಸ್ ಮಾಡಬಹುದು ಹೇಗೆ ಅಂತ? ಇದು ಇದು ಗಮನಕ್ಕೆ ಬಂದಿದೆಯಾ? ಸಿ ಸಿ ಟಿ ವಿ ಫುಟೇಜ್ನ ಕೂಡ ನಾನು ನೋಡಿದ್ದೀನಿ. ಹಾಂ ಸರ್. ಐ ಆಮ್ ಕಾನ್ಫಿಡೆಂಟ್ ನಾವು ಅದನ್ನ ಡಿಟೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇವೆಲ್ಲ ಹೊಸ ಹೊಸ ಎಮ್ಒಗಳು, ಹೊಸ ಹೊಸ ಹುಡ್ಕೊಂಡು ಬರ್ತಾರಲ್ಲ. ಕೆಲವರು ಬ್ಯಾಂಕ್ ಹತ್ತಿರ ನಿಂತು ನಿಮ್ ನೋಟ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಂದ ತಗೊಂಡ್ ಬಿಡ್ತಾರೆ. ಇದು ಅಥವಾ ಕೆಲವರು ಓಡೋದ್ರಿಂದ ಪೊಲೀಸರು ನಾವು ಎದುರುಗಡೆ ಚೇನ್ ಸ್ನ್ಯಾಚಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದಾನೆ ಚೈನ್ ತಗೊಂಡು ಇಟ್ಕೊಂಡು ಕಟ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ಟಿ ಬೇರೆ ಏನೋ ಕೊಟ್ಬಿಟ್ಟು ಚೈನ್ ತಗೊಂಡು ಹೋಗ್ತಾರೆ. ಮೋಸಗಾರರು ಇವರೆಲ್ಲ. ವಿಲ್ ಫೈಂಡ್ ಔಟ್ ನೀವು ಏನಂತಾರ. ಅದು ಸಿ ಸಿ ಟಿ ವಿ ಫುಟೇಜ್ ನ ಕೂಡ ನಾನು ನೋಡಿದೀನಿ. ಆಲ್ರೆಡಿ ನಮ್ಮ ಆಫೀಸರ್ ಸರ್ ಅಂದ್ ಜಾಬ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಗೆಟ್ ರಿಸಲ್ಟ್ ಅಂತ ಅನ್ಕೊಂಡೆ. ಯಾಕೆಂದ್ರೆ ಪದೇ ಪದೇ ಈ ತರದ ಘಟನೆಗಳು, ಚೈನ್ ಸ್ನ್ಯಾಚಿಂಗ್ ಆಗಬಹುದು, ಈ ತರದೆಲ್ಲ ತುಮಕೂರಲ್ಲಿ ಬಹಳಷ್ಟು ನಡೆದಿದ್ದಾವೆ. ಬಹುಶಃ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ತಾವು ಬಂದ ಮೇಲೆ ಅಷ್ಟು ಅವಾಯ್ಡ್ ಆಗಿದ್ದಾವೆ ಅವೆಲ್ಲ. ಹೊಸ ವರ್ಷನ್ ಶುರು ಆಗ್ತಾ ಇದೆ. ಈ ತರದ್ದು ಸಿಗ್ನಲ್ ಗಳಲ್ಲಿ ಬೇರೆ ಬೇರೆ ಸ್ಟೇಟ್ ನವರು ಇರ್ತಾರೆ, ಯಾರು ಅಂತ ಗುರುತಿಸಿಗಲ್ಲ. ಜನರಿಗೆ ಆತಂಕ ಇದ್ದೇ ಇದೆ, ಬಟ್ ಯಾರು ಅವರ ಕೆಲಸದಲ್ಲಿ ಬಿಜಿ ಆಗ್ಬಿಡ್ತಾರೆ. ಅದರಲ್ಲಿ ಈ ತರ ಏನಾದ್ರೂ ಇನ್ಸಿಡೆಂಟ್ ಆದ್ಮೇಲೆ ಹೊರಗಡೆ ಬರ್ತೀವಲ್ಲ. ಇಲ್ಲ, ಈಗ ಏನಂತಾರೆ, ಚೈನ್ ಸ್ನ್ಯಾಚಿಂಗ್ ಹೇಗೆ ನಿಲ್ಸಿದೀವೋ ಅದೇ ತರ ಇದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟು ಅಟ್ಲೀಸ್ಟ್ ಇವತ್ತಿನ ಇನ್ಸಿಡೆಂಟ್ ಇದು ಮಾಡಕ್ ಮಾಡಿದ್ರೆ ಮತ್ತೆ ಇದು ಸ್ಟಾಪ್ ಆಗ್ತದೆ. ಇದು ಕಂಟಿನ್ಯೂಸ್ ಗೇಮ್ ಅಲ್ವಾ ಪೊಲೀಸರಿಗೆ, ಕಳ್ಳ ಪೊಲೀಸ್. ಆ ಲೆಕ್ಕದಲ್ಲಿ ಇದು ಕಲ್ಟರ್ ಅಪ್ಡೇಟ್ ಆಗ್ತಿದ್ದಾರೆ. ನಾವು ಸ್ವಲ್ಪ ಇನ್ನು ಪ್ರಯತ್ನ ಮಾಡ್ಬಿಟ್ಟು. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ನಮ್ಮ ಕರ್ನಾಟಕ ಟಿವಿ ಮಾತಾಡೋದಕ್ಕೆ. ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಪಿ ರಾಹುಲ್ ಕುಮಾರ್ ಶಾಹಪುರ್ವಾಡ ಅವರು ಹೇಳಿದ್ರು, ಕಳ್ಳ ಪೊಲೀಸ್ ಆಟ. ಸೊ ಕಳ್ಳರ ಅಪ್ಡೇಟ್ ಆಗ್ತಾ ಇದ್ದಾರೆ, ನಾವು ಅದನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಆದಂತಹ ಪ್ರಯತ್ನಗಳು ನಡೀತವೆ. ಸೊ ಎಲ್ಲರೂ ಪೊಲೀಸ್ನವರೇ ಮಾಡ್ತಾರೆ ಅಂತ ಸಾರ್ವಜನಿಕರು ಕೂಡ ದಯವಿಟ್ಟು ಕಾಯ್ತಾ ಕೂತ್ಕೋಬೇಡಿ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಯಾಕಂದರೆ ಎಂ ಜಿ ರಸ್ತೆ ಅಂದರೆ ಬಿಸ್ನೆಸ್ ಏರಿಯಾ, ಬಿಸ್ನೆಸ್ ರೋಡ್. ಅದು ದುಡ್ಡು ತಂದಿರ್ತೀರಿ, ಖರ್ಚು ಮಾಡಿಕೊಂಡು ಮನೆಗೆ ವಸ್ತುಗಳನ್ನ ಒಡವೆನ ತಗೊಂಡು ಹೋಗೋಕೆ ಬಂದಿರ್ತೀರಿ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವ ವೇಷದಲ್ಲಾದರೂ ಬರ್ಬೋದು. ಇದು ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ. ಇನ್ನು ಯಾವ ಥರ ಬೇಕಾದರೂ ಬರ್ಬೋದು. ಶ್ರೀಮಂತರ ಥರನೇ ಬರ್ಬೋದು, ಬಡವರ ಥರನೇ ಬರ್ಬೋದು, ಭಿಕ್ಷುಕರ ಥರನೇ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಅದು ಒಂದು ಟ್ರಿಕ್ಕು, ನಾನು ಈ ರೀತಿ ಹೀಗೆ ಇದು ಮಾಡಿದೆ ಅಂತ ಅವ್ರು ಅನ್ಕೋಬೇಕು. ಸೊ ಇದು ಅವರು ಪ್ರತಿದಿನ ಒಂದೊಂದು ಪ್ರಯೋಗ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾವುದೇ ರೀತಿಯಾದಂತಹ ಈ ಥರದ, ಯಾಕೆಂದರೆ ಕಳ್ಕೊಂಡ ಮೇಲೆ ಕಳ್ಕೊಂಡವ್ರಿಗೆ ಗೊತ್ತು ಅದರ ನೋವೇನು, ಆ ವಸ್ತುವಿನ ಬೆಲೆ ಏನು ಅಂತ. ಸೊ ಹಾಗಾಗಿ ತುಮಕೂರಿನ ಅಥವಾ ಯಾವುದೇ ಊರಿನ ಸಾರ್ವಜನಿಕರು ನಿಮ್ಮ ಆದಷ್ಟು ನಿಮಗೆ ನೀವು ಪ್ರೊಟೆಕ್ಟಿವ್ ಆಗಿ, ನಿಮಗೆ ನೀವು ಸೆಕ್ಯೂರ್ ಆಗಿ ಇರುವಂಥದ್ದನ್ನು ನಿಮ್ಮ ವಸ್ತುಗಳಿಗೆ, ನಿಮ್ಮ ಹಣಕ್ಕೆ, ನಿಮ್ಮ ಒಡವೆಗಳಿಗೆ, ನಿಮ್ಮ ಪುಟ್ಟ ಮಕ್ಕಳಿಗೆ, ಇವೆಲ್ಲರಿಗೂ ನೀವು ಜವಾಬ್ದಾರಿಯಿಂದ ಹೇಗೆ ಮನೆಯಿಂದ ಹೊರಗಡೆ ಬಂದಿರ್ತೀರಿ ಅಷ್ಟೇ ಸೇಫಾಗಿ ವಾಪಸ್ ಮನೆ ಸೇರ್ಕೊಳ್ಳೋದು ಕೂಡ ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಸೊ ಡೋಂಟ್, ನೀವು ಎಲ್ಲರ ಯಾರ ಮೇಲಾದರೂ ಅಯ್ಯೋ ಪೊಲೀಸವರು ಇದ್ದಾರೆ, ಸಿ ಸಿ ಕ್ಯಾಮ್ರಾ ಇದೆ, ಸೊ ಏನು ಮಾಡಲಿ ನೋಡಿ, ಸಿ ಸಿ ಕ್ಯಾಮ್ರಾ ಫುಟೇಜ್ ಇದ್ದರೆ ಅವ್ರನ್ನ ತಕ್ಷಣಕ್ಕೆ ಹಿಡಿಯೋಕ್ಕಾಗಿಲ್ಲ ಅವ್ರನ್ನ. ಸೊ ಈ ಥರದ ಪರಿಸ್ಥಿತಿಗಳಿರ್ತವೆ. ಸಿ ಸಿ ಕ್ಯಾಮ್ರಾ ಇದ್ದ ತಕ್ಷಣ ಕಳ್ಳ ಬರೋದಿಲ್ಲ ಅಂತಲ್ಲ, ಅವ್ರು ಆರಾಮಾಗಿ ಬಂದಿದ್ದಾರೆ ಹೋಗಿದ್ದಾರೆ ಗಮನಿಸ್ಬೋದು. 3-4 ಜನ ಇದ್ದಾರೆ. ಸೊ ಈ ಥರ ಆ್ಯಕ್ಟಿವಿಟೀಸ್ ಗಮನಕ್ಕೆ ಬಂದಿದೆ. ಸೊ ಇದನ್ನು ಕೂಡ ನಾವು ಕಂಡುಹಿಡಿತೀವಿ ಅಂತ ಎಸ್ ಪಿ ಅವರು ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ಟಿವಿಗೆ.